Welcome back to online classes, dear 9th standard students. In the previous class, we discussed exercise 13.1, that is total surface area and lateral surface area of cube and cuboid, isn't it? I think in this exercise we finished. So there are 8 problems are there. In that we finished 7 problems. The last problem is, so let us see. Let me write last problem. Listen. Praveen wanted to make a temporary shelter for her car by making a box-like structure with tarpaulin that covers all the 4 sides and the top of the car. So, with the front face as a flap which can be rolled up. Assuming that the stitching margins are very small and therefore negligible. How much tarpaulin would be required to make the shelter of height 2.5 meter with base dimensions 4 meter into 3 meter? Listen, illi confuse madkola avashyakate illa, illi nodri. So Praveen ondu car ge tarpaulin na car safety goskara ondu temporary shelter madbeku anta ankotane. ಸೊ ಆ ಟೆಂಪ್ರರಿ ಶೆಲ್ಟರ್ ಮಾಡೋಸ್ಕರ ಟಾರ್ಪಾಲಿನ್ನ ಯಾವ ಸೈಜಲ್ಲಿ ಅವನು ಹೊಲಿಸ್ಬೇಕು ಅಂತಂದರೆ ಸೊ 2.5 ಮೀಟರು ಮತ್ತು 4 ಮೀಟರ್ ಆ್ಯಂಡ್ 3 ಮೀಟರ್ ಈ ರೀತಿ ಇರ್ತಕ್ಕಂಥ ಒಂದು ಟಾರ್ಪಾಲಿನ್ ಬಟ್ಟೆ ಎಷ್ಟು ಬೇಕಾಗಬಹುದು, ಎಷ್ಟು ಸ್ಕ್ವೇರ್ ಫೀಟು ಟಾರ್ಪಾಲಿನ ಬೇಕಾಗ್ತದೆ. ಸೊ ಅದು ಅದರ ಹೈಟ್ ಎಷ್ಟಿದೆ, ಆ ಶೆಲ್ಟರ್ ಹೈಟ್ ಎಷ್ಟು ಮಾಡಬೇಕು 2.5 ಮೀಟರು, ಅದ್ರ ಬೇಸು ಡೈಮೆನ್ಷನ್ಸು 4 ಮೀಟರ್ ಇಂಟು 3 ಮೀಟರ್. ಹಾಗಾದರೆ ಆ ಟಾರ್ಪಾಲಿನ ಎಷ್ಟು ಸ್ಕ್ವೇರ್ ಮೀಟರ್ ಟಾರ್ಪಾಲಿನ ಇಟ್ ಈಸ್ ನೀಡೆಡ್ ಅಂತ. ಓಕೆ, ಅಂಡರ್ಸ್ಟ್ಯಾಂಡ್, ಸಿಂಪಲ್, ಇಲ್ಲೇನಿಲ್ಲ. ಲಿಸನ್, ಎಕ್ಸರ್ಸೈಸ್ 13.1, ಕ್ಲಾಸ್ 9th. ಓಕೆ, ಲಿಸನ್. ಪ್ರವೀಣ್ ವಾಂಟೆಡ್ ಟು ಮೇಕ್ ಎ ಟೆಂಪ್ರರಿ ಶೆಲ್ಟರ್ ಫಾರ್ ಹರ್ ಕಾರ್ ಸಾರಿ ಪರ್ವೀನ್ Parveen wanted to make a temporary shelter for her car by making a box-like structure with tarpaulin. So, box-like structure andre na illa artha madkobek navu. So, it is in the form of cuboid. Covers all the 4 sides and the top of the cover. Top of the cover matra. Andre idu. So, illa formula baala careful aga hakobeku. Idu total surface area nu alla, lateral surface area nu alla. Yakendre cover agadu top matra, bottom illa. Andre ಸೊ ಯು ಹ್ಯಾವ್ ಟು ಟೇಕ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಪ್ಲಸ್ ಟಾಪ್. ಒಂದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ತಗೊಂಡು ಮತ್ತೆ ಟಾಪ್ ಸಪ್ರೇಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಲಿಸನ್. ಸೊ ಹಿಯರ್, ಸೊ ಲೆಟ್ ಮಿ ಸಿ, ಎಲ್ ಇಸ್ ಈಕ್ವಲ್ ಟು, ಸೊ 8th ಪ್ರಾಬ್ಲಮ್, ಎಲ್ ಇಸ್ ಈಕ್ವಲ್ ಟು 2.4 ಮೀಟರ್ ಅಂಡ್ ಬ್ರೆತ್ ಬಿ ಇಸ್ ಈಕ್ವಲ್ ಟು 3 ಮೀಟರ್, ದೆನ್ ಹೈಟ್ ಹೆಚ್ ಇಸ್ ಈಕ್ವಲ್ ಟು 2.5 ಮೀಟರ್. ಓಕೆ, ದೆನ್ ಸೊ ಟಿ ಎಸ್ ಎ ಅಂದರೆ ಏನು, ನಮಗೆ ಇಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಏನು, ಎಲ್ ಎಸ್ ಎ ಪ್ಲಸ್ ಟಾಪ್ ಅಂತ ತಗೋಬೇಕು. ಎಲ್ ಎಸ್ ಎ ಪ್ಲಸ್ ಟಾಪ್, ಟಾಪ್ ಮಾತ್ರ, ಬಾಟಮ್ ಬರೋಂಗಿಲ್ಲ. ಸೊ ಎಲ್ ಎಸ್ ಎ ನಿಮ್ಗೆ ಗೊತ್ತು. ಸೊ ವಾಟ್ ಇಸ್ ದ ಎಲ್ ಎಸ್ ಎ ಫಾರ್ ಕ್ಯೂಬಾಯ್ಡ್? ಸೊ ದಟ್ ಈಸ್ ಎಲ್ ಎಸ್ ಎ ಮೀನ್ಸ್ 2 × L + B × H. ಸೊ ದಿಸ್ ಇಸ್ ದ ಎಲ್ ಎಸ್ ಎ ಫಾರ್ಮುಲಾ. ದೆನ್ ಟಾಪ್, ಟಾಪ್ ಮೀನ್ಸ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ರೆಕ್ಟ್ಯಾಂಗಲ್. ರೆಕ್ಟ್ಯಾಂಗಲ್ಗೆ ಏನು ಏರಿಯಾ, ಎಲ್ ಇಂಟು ಬಿ, ಇಷ್ಟೇ ತಗೋಬೇಕು. ನೋಡಿ, ಇದು ಹೊಸ ಫಾರ್ಮುಲಾ ಬಂತು. ಇದು ಕ್ಯೂಬು ಎಲ್ ಎಸ್ ಎ, ಈಗ ನಾವು 4 ಫಾರ್ಮುಲಾಸ್ ಬರೆಸಿದೀವಿ. ಎಲ್ ಎಸ್ ಎ ಆಫ್ ಕ್ಯೂಬು, ಟಿ ಎಸ್ ಎ ಆಫ್ ಕ್ಯೂಬು, ದೆನ್ ಎಲ್ ಎಸ್ ಎ ಆಫ್ ಕ್ಯೂಬಾಯ್ಡು, ಟಿ ಎಸ್ ಎ ಆಫ್ ಕ್ಯೂಬಾಯ್ಡ್, ಇವು ಯಾವುದ್ರೊಳಗೆ ಫಾರ್ಮುಲಾ ಇಲ್ಲ. ಇದನ್ನ ಫಾರ್ಮುಲಾ ಕ್ರಿಯೇಟ್ ಮಾಡ್ಕೋಬೇಕು, ಯಾಕೆಂದರೆ ಎಲ್ ಎಸ್ ಎ ಜೊತೆಗೆ ಒಂದು ಟಾಪ್ ಹಾಕೋಬೇಕು. ಲಿಸನ್, ಸೊ 2 × L ಮೀನ್ಸ್ ಹೌ ಮಚ್, 4 + B ಮೀನ್ಸ್ 3 × H ಮೀನ್ಸ್ 2.5 + L × B, ಸೊ ದಟ್ ಈಸ್ 4 × 3, ವಿಚ್ ಈಸ್ ಈಕ್ವಲ್ ಟು 2 × 4 + 3 ಅಂದರೆ 7 × 2.5 + 4 × 3 = 12. ಓಕೆ, 7 × 2 = 14 × 2.5 + 12. ಅಂಡರ್ಸ್ಟ್ಯಾಂಡ್? ದೆನ್ ಸೊ ಇಫ್ ಯು ಮಲ್ಟಿಪ್ಲೈ ದೀಸ್ ಟು, ಯು ವಿಲ್ ಗೆಟ್ 47 ಸಾರಿ ಸೊ ವಿಚ್ ಇಸ್ ಈಕ್ವಲ್ ಟು 35. ಸೊ ಇಫ್ ಯು ಮಲ್ಟಿಪ್ಲೈ ದೀಸ್ ಟು ವಿಲ್ ಗೆಟ್ 35 + 12, ದೆನ್ 47 ಮೀಟರ್
square. So this is the tarpaulin we needed. So therefore, 47 meter square tarpaulin is needed to make a temporary shelter. Okay, for Parvin car. Understand us? Artha itindappa? So nidanak nodkoli ilenilla. ಯಾಕೆಂದ್ರೆ ಇದೊಂದು ರೀತಿ ಹೊಸ ಫಾರ್ಮುಲಾ ಅಂತ ಅನಿಸ್ತದೆ ನಿಮಗೆ. ಇದು ಎಲ್ ಎಸ್ ಏನೂ ಅಲ್ಲ, ಟಿ ಎಸ್ ಎ ಫಾರ್ಮುಲಾನೂ ಅಲ್ಲ. ಸೊ ಟಿ ಎಸ್ ಎನ ಅಂತ ಬರ್ಕೊಂಡು ಎಲ್ ಎಸ್ ಎ ಫಾರ್ಮುಲಾ ಪ್ಲಸ್ ಟಾಪ್ ಮಾತ್ರ, ಯಾಕೆಂದ್ರೆ ಬಾಟಮ್ ಇಲ್ಲ. ಟಿ ಎಸ್ ಎಗೆ ನಾವೇನು ಹಾಕೋತೀವಿ, ಡೈರೆಕ್ಟ್ ಆಗಿ 2 × LB + BH + HL ಅಂತ ಹಾಕೋತೀವಿ, ಇಲ್ಲ ಆ ಫಾರ್ಮುಲಾ ಹಾಕೋಂಗಿಲ್ಲ. ಅರ್ಥ ಆಯ್ತಲ್ಲ? ಸೊ ಬರ್ಕೊಳ್ಳಿ, ಇದೊಂದು ಪ್ರಾಬ್ಲಮ್ ಉಳಿದಿತ್ತು, ಬರ್ಕೊಳ್ಳಿ. ಸೊ ನೆಕ್ಸ್ಟ್ ನಾವು ನೆಕ್ಸ್ಟ್ ಎಕ್ಸಸೈಸ್ ಹೋಗೋಣ. ಸೊ ದಟ್ ಈಸ್ ಸರ್ಫೇಸ್ ಏರಿಯಾ ಆಫ್ ರೈಟ್ ಸರ್ಕ್ಯುಲರ್ ಸಿಲಿಂಡರ್. Surface area of right circular cylinder. So next concept, surface area of right circular cylinder. ನಿಮಗೆಲ್ಲ ಗೊತ್ತು ಸಿಲಿಂಡರ್ ಹೇಗಿರ್ತದೆ ಅಂತ. So cylinder is in this shape. So cylinder is in this shape. So this is height, this is radius. So listen, so this is curved surface. Okay, so cylinder has two plane surface, so that is in the form of circle. Okay, listen. So illu astane curved surface area and total surface area erdu formula ide. So listen, curved surface area is equal to 2πRh. So ನಿಮಗೆ ಪೈ ವ್ಯಾಲ್ಯೂ ಗೊತ್ತು. ಸೊ ದಿಸ್ ಇಸ್ ಕಾನ್ಸ್ಟೆಂಟ್, ದಟ್ ಈಸ್ 22/7. ಆರ್ ಅಂದ್ರೆ ರೇಡಿಯಸ್ ಆಫ್ ದ ಬೇಸ್, ಬೇಸ್ ಅಥವಾ ಟಾಪ್ ಏನಾರ ಆಗಿ. ಹೆಚ್ ಅಂದ್ರೆ ಹೈಟ್ ಆಫ್ ದಿ ಸಿಲಿಂಡರ್. ಸೊ ಹೈಟ್ ದಿಸ್ ಒನ್. ಸೊ ದಿಸ್ ಇಸ್ ಆರ್. ಸೊ ದ ಫಾರ್ಮುಲಾ ಫಾರ್ ಕರ್ವ್ಡ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು 2πRh. ಹಾಗೇನೆ ಟೋಟಲ್ ಸರ್ಫೇಸ್ ಏರಿಯಾ is equal to 2πR × R + H. Oh, understand? 2πR × R + H. Okay, listen. So yakili 2πR anta barthade antandre neevu bekadre ee ondu formula na dira madodun kalthkobeku. Sadyakke saaku. So formula practice madu ashte saaku nimge. Curved surface area 2πRh, total surface area 2πR × R + H. Okay, then so let us solve exercise 13.2. ನೋಡಿ 13.2 ನಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಲಿಸನ್, ಸೊ ಫಸ್ಟ್ ಕ್ವೆಶನ್, ಲಿಸನ್. ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಆಫ್ ಹೈಟ್ 14 cm ಈಸ್ 88 cm². ಹಿಯರ್ ಇಟ್ ಈಸ್ ಗಿವನ್, ಕರ್ವ್ಡ್ ಸರ್ಫೇಸ್ ಏರಿಯಾ ಕೊಟ್ಟಿದ್ದಾರೆ. ಸೊ ಹೈಟ್ 14 cm, ಫೈಂಡ್ ದ ಡಯಾಮೀಟರ್ ಆಫ್ ದ ಬೇಸ್ ಆಫ್ ದಿ ಸಿಲಿಂಡರ್. ಡಯಾಮೀಟರ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಡಯಾಮೀಟರ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ರೇಡಿಯಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಗೊತ್ತಾಗ್ತದೆ, ಆದ್ರೆ 2 times ಅಂದ್ರೆ ಡಯಾಮೀಟರ್ ಬರ್ತದೆ. ಓಕೆ ಲಿಸನ್, ಸೊ ಫಸ್ಟ್ ವಿ ಹ್ಯಾವ್ ಟು ರೈಟ್ ವಾಟ್ ಈಸ್ ಗಿವನ್ ಅಂಡ್ ದೆನ್ ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಈಸ್ ಆಸ್ಕ್ಡ್. ಓಕೆ, ವಾಟ್ ಈಸ್ ಆಸ್ಕ್ಡ್ ಟು ಫೈಂಡ್ ಔಟ್. ಸೊ ಫಸ್ಟ್ ನಾವು ಯಾವಾಗಲೂ ಪ್ರಾಬ್ಲಮ್ನ ಏನ್ ಕೊಟ್ಟಿದ್ದಾರೆ ಅದನ್ನ ಡಾಟಾ ಬರ್ಕೋಬೇಕು. ಸೊ ನೆಕ್ಸ್ಟ್ ಏನೇನು ಕ್ವಶನ್ ಕೇಳಿದಾರಲ್ಲಿ ಏನ್ ಫೈಂಡ್ ಔಟ್, ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್, ಸೊ ಅಷ್ಟನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಹಾಫ್ ಆಫ್ ದಿ ಪ್ರಾಬ್ಲಮ್ ಓವರ್ ಅಂತ. ಓಕೆ ಲಿಸನ್, ಸೊ ಎಚ್ ಇಸ್ ಈಕ್ವಲ್ ಟು 14 cm, ದೆನ್ LSA is given. So LSA is equal to 88 cm². Then we have to calculate D, that is diameter. ನಮಗೆ ಗೊತ್ತು, ಈಗ ತಾನೇ ಫಾರ್ಮುಲಾ ಹೇಳಿದೀನಿ. LSA is equal to 2πRh. So LSA means 88 is equal to 2 × 22/7 × R is unknown, we have to calculate, and H is 14. Okay, 7 ones are 7 twos are. So 88 is equal to 44 × R × 2. Okay, listen. R we can write. So 88 / 44 × 2 under 88 is equal to R. So 88 × 1 = 88. So R is equal to 1. R is equal to 1 means, so D is equal to 2R. So D is equal to 2 × 1. Hence D is equal to 2 cm. Understand? D is equal to 2 cm. ಅರ್ಥ ಆಯ್ತಾ? ಸೊ ಬರ್ಕೊಳ್ಳಿ ನೀಟಾಗಿ.
ಇವೆರಡು ಪ್ರಾಬ್ಲಮ್ ಸಾಕು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಈ ಎಕ್ಸಸೈಸ್ ಇನ್ನೂ ಸಾಕಷ್ಟು ಪ್ರಾಬ್ಲಮ್ಸ್ ಇವೆ, ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಓಕೆ, ಬರ್ಕೊಳ್ಳಿ. ಥ್ಯಾಂಕ್ ಯು. ಫಾರ್ಮುಲಾ ಭಾಳ ಕೇರ್ಫುಲ್ಲಾಗಿ ನೋಟ್ ಮಾಡ್ಕೊಳ್ಳಿ. ಸೊ ಮತ್ತೆ ಒಂದು 2 ಟೈಮ್ಸ್ 3 ಟೈಮ್ಸು ಫಾರ್ಮುಲಾ ಬರೆದು ಪ್ರಾಕ್ಟಿಸ್